ಎನ್ ಜಿ ಉಲ್ಕೂರು ಪಂಚಾಯತಿ ಎಲ್ಲ ಕಾಂಗ್ರೆಸ್ ನಾಯಕರುಗಳೇ, ಮುಖ್ಯವಾಗಿ ನಮ್ಮ ಕೆಜಿಎಫ್ ಶಾಸಕರು, ನಮ್ಮ ನಾಯಕಿಯು ಆಗಿರುವಂತಹ ರೂಪಕಲಾ ಶಶಿಧರ್ ಅವರೇ, ಜಯಸಿಂಹ ಕೃಷ್ಣಪ್ಪನವರೇ, ರೆಡ್ಡಿ ಅವರೇ, ಲಕ್ಷ್ಮೀನಾರಾಯಣವರೇ, ಲಕ್ಷ್ಮಮ್ಮನವರೇ, ನಿನ್ನೆ ಅಪ್ಪಿರೆಡ್ಡಿ ಅವರೇ, ಸಾರಿ ಯಾಕಂದ್ರೆ ನಿಮ್ಮ ಸಹವಾಸ ಆಗ್ಬೇಕಾಗಿದೆ, ಆಟೋಮೆಟಿಕ್ ಆಗಿ ಬರ್ತದೆ, ಎಲ್ಲರ ಹೆಸರು ತೆಗಿಯಕ್ ಆಗ್ತಾ ಇಲ್ಲ, ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ, ಎಲ್ಲ ನೀವು ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರುಗಳು. ನಿನ್ನೆ ತಾನೇ ನಾವು ನಾಮಿನೇಷನ್ ಮುಗಿಸಿದೀವಿ, ನಿನ್ನೆಯಿಂದ ನಾನು ಅಧಿಕೃತ ಅಭ್ಯರ್ಥಿ. ನಮ್ಗೆ ಕೆಜಿಎಫ್ ಬಗ್ಗೆ ಏನು ಭಯ ಇಲ್ಲ, ಯಾಕಂದ್ರೆ ಮೇಡಮ್ ಇರೋ ತನಕ ಇದು ಕಾಂಗ್ರೆಸ್ನ ಭದ್ರಕೋಟೆನೆ. 5 ಗ್ಯಾರಂಟಿಗಳು ಅನೌನ್ಸ್ ಮಾಡದೆ ಹೋದ್ರು ಕೂಡ ರೂಪಕಲಾ ಮೇಡಮ್ ಗ್ಯಾರಂಟಿಯಿಂದನೇ ನಮ್ಮ ಈ ಕ್ಷೇತ್ರದಲ್ಲಿ ಗೆಲ್ಲುವಂತ ಕ್ಷೇತ್ರ ಇದು. ಬಹಳಷ್ಟು ಅಭಿವೃದ್ಧಿ ಕಂಡಿದೆ, ನಾನು ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಇನ್ನು ಮುಂದೆ ಹೇಗೆ ಏನೇನು ಪ್ರಾಜೆಕ್ಟ್ಗಳಿದೆ ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ತಾಲೂಕು ಮಿಕ್ಕ ತಾಲೂಕುಗಳಿಗಿಂತ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತೆ ಅಂತ ನನಗಂತೂ ಭರವಸೆ ಇದೆ. ನಿಮ್ಮಲ್ಲಿ ನಾನು ಅಭ್ಯರ್ಥಿಯಾಗಿ ಭಿನ್ನವಹಿಸ್ಕೊಳ್ಳೋದೇನೆಂದ್ರೆ, ನಮಗೆ ಸಮಯದ ಅಭಾವ ಇದೆ, ಪ್ರತಿಯೊಂದು ಪಂಚಾಯತಿಗೂ ನಾನು ಬರೋಕ್ಕಾಗಲ್ಲ. ಸಮಯ ಸಿಕ್ಕಿದಾಗಲೆಲ್ಲ ಮೇಡಮ್ ಅವರು ಯಾವ ಪಂಚಾಯತಿ ಹೇಳ್ತಾರೋ ನಾನು ಅಲ್ಲಿ ಬಂದೋಗ್ತಾ ಇರ್ತೀನಿ. ನೀವೆಲ್ಲ ತಾವೇ ಎಲೆಕ್ಷನ್ ನಿಂತಿದ್ದೀರ ಅಂತ ತಿಳ್ಕೊಂಡು, ಇದು ನಮ್ಮ ಈಗಾಗಲೇ ನಾವು 5 ವರ್ಷ ಕಳ್ಕೊಂಡಿದ್ವಿ, ಯಾರೋ ಒಬ್ಬ ತರಲನ್ನು ತಂದಿಟ್ಕೊಂಡು 7 ಬಾರಿ ಗೆದ್ದಂತ ನಮ್ಮ ಮುನಿಯಪ್ಪ, ಇದು ದೇಶದ ವಿದ್ಯಮಾನಗಳಲ್ಲಿ ನಿಮ್ಗೇನೇನು ಆಯ್ತು ಅಂತ ಗೊತ್ತು. ಕಳೆದ ಬಾರಿ ಇದೊಂದೇ ಕ್ಷೇತ್ರ ಅಲ್ಲ, 27 ಕ್ಷೇತ್ರ ಸುತ್ತಿ ಕರ್ನಾಟಕದಲ್ಲಿ. ಅದಕ್ಕೆ ಕಾರಣ ಏನಂತಾನು ತಮಗೂ ಗೊತ್ತು. ಇಷ್ಟು ವರ್ಷ ಮುನಿಯಪ್ಪ ಸೋಲಿಲ್ಲದ ಸರದಾರನಾಗಿದ್ರು, ಆದ್ರೆ ಅದು ನ್ಯಾಷನಲ್ ಎಫೆಕ್ಟು, ನಮ್ಮ ಮುನಿಯಪ್ಪ ಸಾಹೇಬ್ರು ಸೋಲ್ಬೇಕಾಯ್ತು. ನಮ್ಮ ತಂದೆ ಕೆ ಸಿ ವಿಜಯಕುಮಾರ್ ಅಂತ ಎಕ್ಸ್ ಮೇಯರು, SC/ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ರು, ಈ ಭಾಗದಲ್ಲಿ ಬಹಳ ಕೆಲಸನೂ ಮಾಡಿದ್ದಾರೆ ಅವರು ಚೇರ್ಮನ್ ಆಗಿದ್ದಾಗ. ನಮ್ಮ ತಂದೆಯವರು ಮುನಿಯಪ್ಪನವರು ಬಹಳ ಕ್ಲೋಸ್ ಫ್ರೆಂಡ್ಸು, ಹಾಗಾಗಿ ನಾನು ಅವ್ರ ಮನೆ ಹುಡುಗಾನೆ. ನೀವೆಲ್ಲ ತಮ್ಮ ಮನೆ ಮಗ ಅಂತ ಭಾವಿಸಿ ನನಗೆ ವೋಟ್ ಹಾಕಿ ಮತ ಹಾಕಿ ಗೆಲ್ಸಿಕೊಟ್ರೆ ನಿಮ್ಮವನ ಕೆಲಸ ಮಾಡ್ತೀನಿ. ಈಗಾಗಲೇ ಯಾರು ಹಿರಿಯರು ಹೇಳಿದ್ರು, ಮೇಡಮ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ, ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಕೇಂದ್ರದಿಂದ ಬರಬೇಕಾದ ಎಲ್ಲಾ ಸವಲತ್ತುಗಳು ತಮಗೆ ತಲುಪಿಸುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತೇನೆ. ದೇವಮೂಲೆಯ ದೇವರ ದರ್ಶನ ಮಾಡಿ ಎಲ್ಲ ಕಾರ್ಯಕರ್ತರು, ಬೂತ್ ಮಟ್ಟದ ಪದಾಧಿಕಾರಿಗಳು, ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲಾ ಪಂಚಾಯತಿಯಿಂದ ಅಧ್ಯಕ್ಷರು ಬಂದಿದ್ದಾರೆ, ಉಪಾಧ್ಯಕ್ಷರು ಬಂದಿದ್ದಾರೆ, ಮುಖಂಡರು. ಇವತ್ ಯಾರೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೇಕಂದ್ರೆ ಈ ಭಾಗದಲ್ಲಿ ಮುಖಂಡರು ಅವ್ರನ್ನ ಗೆಲ್ಸಿ ಶಕ್ತಿ ತುಂಬುವಂತ ಪ್ರಯತ್ನ ಮಾಡ್ತಾರೆ. ನಿಸ್ವಾರ್ಥವಾಗಿ ಪಕ್ಷವನ್ನ ಕಟ್ಟಿರುವಂತ ಎಷ್ಟೋ ಮುಖಂಡರಿದ್ದಾರೆ. ಯಾವುದೇ ಅಧಿಕಾರ ಏನು ಆಸೆ ಪಡೆದೆ, ನಿಸ್ವಾರ್ಥವಾಗಿ ಕಾಂಗ್ರೆಸ್ ಬರ್ಲಿ ಬಡವ್ರನ್ನ ಉಳಿಸ್ಲಿ ಅನ್ನುವಂತ ಒಂದೇ ಒಂದ್ ಸ್ಲೋಗನ್ ಇಂದ ಕಾಂಗ್ರೆಸ್ ಬಂದ್ರೆ ಬಡವ್ರನ್ನ ರಕ್ಷಣೆ ಮಾಡುತ್ತೆ, ಕಾಂಗ್ರೆಸ್ ಗೆದ್ರೆ ಬಡವ್ರನ್ನ, ರೈತರನ್ನ, ಅಮಾಯಕರನ್ನ, ಮಹಿಳೆಯರನ್ನ ರಕ್ಷಣೆ ಮಾಡುತ್ತೆ ಅನ್ನುವಂತ ದೂರದೃಷ್ಟಿ ಇಟ್ಕೊಂಡು ಎಷ್ಟೋ ಜನ ಕುಟುಂಬಗಳು ಎಲೆಕ್ಷನ್ ಬಂದಾಗ, ಚುನಾವಣೆ ಬಂದಾಗ ಅವ್ರ ಮನೇನ ಬಿಟ್ಟು, ಅವ್ರ ಕೆಲಸನ ಬಿಟ್ಟು ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷನ ನಿಷ್ಠಾವಂತವಾಗಿ ಕಟ್ಟಿರುವಂತ ಎಷ್ಟೋ ಜನ ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಇದ್ದಂಗೆ. ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಅಂದ್ರೆ ಕಾರ್ಯಕರ್ತರು, ಮುಖಂಡರು. ಕಾಂಗ್ರೆಸ್ ಪಕ್ಷನ ನಿಸ್ವಾರ್ಥವಾಗಿ ಕಟ್ಟುವಂತವ್ರೆ ಕಾಂಗ್ರೆಸ್ ಪಕ್ಷದ ಆಸ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ಚುನಾವಣೆ ಕಣದಲ್ಲಿ ಇಳಿದಿದ್ದೀವಿ. ಜಾಸ್ತಿ ಸಮಯ ಕೂಡ ಇಲ್ಲ. ಏನೇ ವಿಚಾರ ಬಂದ್ರು ನಿಮ್ಮ ಹೆಣ್ಮಗು, ನಾನು ಬರಕ್ ಮುಂಚೆ ಕಾಂಗ್ರೆಸ್ ಪಕ್ಷನ ಕಟ್ಟಿರುವಂತವ್ರು, ಭದ್ರಕೋಟೆ ಆಗಿ ನಿಲ್ಸ್ಕೊಂಡಿರುವಂತವ್ರು, ನಾನ್ ನಿಮ್ಮ ಹತ್ರ ಬಂದಾಗ ಒಂದು ಹೆಣ್ಮಗು ಆಗಿ ನನ್ನನ್ನ ಕರೆದು ಆಶ್ರಯ ಕೊಟ್ಟು ನನ್ನ ಜೊತೆ ಮಾರ್ಗದರ್ಶನ ಕೊಟ್ಕೊಂಡು ನನ್ನನ್ನ ಈ ಹಂತಕ್ಕೆ ಬೆಳೆಸಿರುವಂತ ಎಲ್ಲಾ ನನ್ನ ಮುಖಂಡರಲ್ಲಿ ನನ್ನ ಒಂದೇ ಒಂದು ಮನವಿ ಅಷ್ಟೇ, ಮನವಿ ಅಥವಾ ಬೇಡಿಕೆ, ನಾನು ಈ ಮುಖಾನ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಗಟ್ಟಿಯಾಗಿ ಗೌರವವಾಗಿ ಎತ್ತಿ ನನ್ನ ಮುಖಾನ ತೋರಿಸ್ಬೇಕು ಅಂತಂದ್ರೆ, ನಾನು ಯಾವ ರೀತಿ ಅವಮಾನದಿಂದ ನಾನು ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ತಲೆ ಬಗ್ಸ್ಕೊಂಡು, ನೋವಿಂದ ಬರ್ತಾ ಇದ್ದೀನಿ ಅನ್ನೋಂಥ ವಿಚಾರಗಳು ನಾನು ಏನು ಹೇಳ್ಕೊಳ್ಬೇಕಾಗಿಲ್ಲ, ವಿದ್ಯಮಾನಗಳಲ್ಲಿ ನೀವೇ ಗ್ರಹಿಸಿರ್ತೀರ. ಆದ್ರೆ ನಮ್ಮ ಕುಟುಂಬಕ್ಕೆ ಏನೇ ಅಗೌರವ ಆದ್ರೂ ನನ್ಗೆ ಬೇಜಾರಿಲ್ಲ. ನನ್ನ ಪಕ್ಷ ಎಲ್ಲೂ ತಲೆ ಬಗ್ಸ್ಬಾರ್ದು. ಎಷ್ಟೋ ಜನ ನನ್ನಂತವ್ರಿಗೆ ಅವಕಾಶ ಕೊಡುವಂತವ್ರು, ಕಾಂಗ್ರೆಸ್ ಪಕ್ಷ ನಮ್ಮಂತವ್ರಿಗೆ ಅವಕಾಶ ಕೊಡುವಂತದ್ರಲ್ಲಿ ಸ್ಥಾನಮಾನ ಕೊಡುವಂತದ್ರಲ್ಲಿ ಯಾವತ್ತೂ ತಾರತಮ್ಯ ಮಾಡಿಲ್ಲ. ಗೌರವನೇ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ, ತಾಯಿ ಇದ್ದಂಗೆ, ಸಮುದ್ರ ಇದ್ದಂಗೆ. ಆ ಸಮುದ್ರದಲ್ಲಿ ನಮ್ಮಂತವ್ರು ಎಲ್ಲೋ ಕೊಚ್ಕೊಂಡು ಹೊರಟೋಗ್ತೀವಿ, ಆದ್ರೆ ಹಿಡಿದು ಒಂದು ಸ್ಥಿರವಾಗಿ ಒಂದು ಅವಕಾಶನ ಕೊಟ್ಟು ಬೆಳೆಸಿ ಸಾಕಿ ನಮ್ಮನ್ನ ಈ ಎತ್ತರಕ್ಕೆ ಬೆಳೆಸಿದ್ದಾರೆ. ನಾವು ಪಕ್ಷಕ್ಕೆ ಅಗೌರವ ಆಗೋಗೆ ನಡ್ಕೊಳಕ್ ಆಗಲ್ಲ. ಪಕ್ಷಕ್ಕೆ ಗೌರವ ಬರಬೇಕು ಅಂತಂದ್ರೆ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ದೂರ ಇಟ್ಟು ನಮ್ಮ ಹೆಣ್ಮಗುವಪ್ಪ ನಮ್ ಜೊತೆ ಇಷ್ಟು ವರ್ಷ ಗುರ್ತಿಸ್ಕೊಂಡು ಹೋಗಿದ್ದಾಳೆ, ಆಚೆ KGF ಇಂದ ಕಾಲ ಆಚೆ ಇಟ್ಟಾಗ ಹೆಣ್ಮಗು ಗೌರವ ಇರ್ಬೇಕಂದ್ರೆ ನಮ್ಮಲ್ಲಿ ಏನ್ ಶಿಸ್ತಿರ್ಬೇಕು, ನಾವೆಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡ್ಬೇಕು, ಏನು ನಮ್ ಜವಾಬ್ದಾರಿ. ಪಕ್ಷ ಗೌರವವಾಗಿ ತಲೆ ಎತ್ತಿ ನಮ್ಮನ್ನ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪ ಮುಖ್ಯಮಂತ್ರಿಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಸುರ್ಜೇವಾಲಾ ಅವ್ರು ನಮ್ಮ ರಾಜ್ಯಕ್ಕೆ ಇನ್ಚಾರ್ಜ್ ಕೂಡ ಇದ್ದಾರೆ, ನಾಳೆ ನಮ್ ಇಡೀ ಜಿಲ್ಲೆ ಅಲ್ಲಿ KGF ನ ವಿಶೇಷವಾಗಿ ನೋಡಿದಾಗ ಈ ಭಾಗದಲ್ಲಿರೋ ಮುಖಂಡರ ಬಗ್ಗೆ ಕಾರ್ಯಕರ್ತರ ಬಗ್ಗೆ ಒಂದು ಗೌರವ ಬರಬೇಕು ಅಂತಂದ್ರೆ ನಮ್ಮ ರೀತಿ ನೀತಿ ಏನಿರ್ಬೇಕು ಅನ್ನೋದು ಒಂದೇ ನನ್ಗೆ ಕಳಕಳಿ ಇರೋದು. ಏನೇ ಒಂದು ರಾಜಕೀಯದಲ್ಲಿ ಇದ್ದಾಗ ಬರೀ ಗೆಲುವೊಂದೇ ನೋಡ್ಕೊಂಡಿರಕ್ ಆಗಲ್ಲ, ಅವಮಾನ ಆಗತ್ತೆ, ಸಂಘರ್ಷಗಳಾಗತ್ತೆ, ಹೋರಾಟಗಳಾಗತ್ತೆ, ತಪ್ಪು ಸರಿ ಬಂದು ಹೋಗ್ತಾ ಇರತ್ತೆ. ಆದ್ರೆ ಅಲ್ಟಿಮೇಟ್ ಆಗಿ ರಿಸಲ್ಟ್ ಅಂತ ಬಂದಾಗ ಪಕ್ಷದ ಗೌರವನೇ ಉಳಿಬೇಕು ಅನ್ನೋಂಥದ್ದನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ನಾವು ಅತಿ ಹೆಚ್ಚು ಮತಗಳನ್ನ ಬಂಗಾರು KGF ತಾಲೂಕಿಂದ ಅತಿ ಹೆಚ್ಚು ಮತಗಳು ಲೀಡ್ ಅನ್ನ ಅವ್ರಿಗೆ ಕೊಡಿಸಿ ಅವ್ರನ್ನ ಆಯ್ಕೆ ಮಾಡಿ ನಮ್ಮ ಒಂದು ಹೆಸರನ್ನ ಇದ್ ಮಾಡಿಸ್ಕೋಬೇಕು. ನಮಗೆ ಬೇರೆ ಏನಿಲ್ಲ, ಅದು ಕೂಡ ಜೊತೆಲ್ಲ ಅವ್ರು ಇದ್ರೆ ಸಾಕು. ಲೋಕಸಭಾ ಅಭ್ಯರ್ಥಿ ಇನ್ನೊಬ್ರು ಲೋಕಸಭೆ ಯಾರೋ ಮೆಂಬರ್ ಇದ್ರು, ಐದು ವರ್ಷದಿಂದ MLA ಮಾಡಿದ್ರೆ MLA ಧರಣಿ ಕೂತ್ಕೊಳ್ಳೋದು DCR ಇದರಲ್ಲಿ ಎಷ್ಟು ತೊಂದರೆ ಕೊಡ್ತಾ ಇದ್ರು. ಆವಾಗ ಕೂಡ ವಿಧಾನಸಭೆಯಲ್ಲಿ ಕೂಡ ನಿಂತು ಹೋರಾಟ ಮಾಡಿ ಆ ಇಂಡಸ್ಟ್ರೀಸ್ ಕಾರಿಡ ಅವರು ಮತ್ತೆ ಟೌನ್ಶಿಪ್ ಎಲ್ಲ ತಂದಿದ್ದು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವ್ರನ್ನ ಗೆಲ್ಸ್ಕೊಳ್ಳುವಂತ ಜವಾಬ್ದಾರಿ ಇದ್ದ ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕು. MLA ಅವರ ಒಂದು ಇದು ಗೊತ್ತಾದ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಏನು ಜೆಸಿ ಅವರು ಹೈಯೆಸ್ಟ್ ವೋಟ್ಸ್ ನಾವಿಲ್ಲಿ ತಗೋಬೇಕು. ಹೈಯೆಸ್ಟ್ ವೋಟ್ಸ್ ತಗೊಂಡಾಗ ನಮ್ಗೆ ಆ ಒಂದು ಇದಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಬಿಡ್ತೀನಿ. ಅವ್ರಿಗೂ ಪಾಪ ಬೇರೆ ಕಡೆ ತಾಲೂಕು ಹೋಗ್ಬೇಕಂತ ಅವಶ್ಯಕತೆ ಮಾತಾಡಬೇಡ. ನಮ್ಮ ಶಾಸಕರಾದಂತ ರೂಪಾ ಶೇಷಧರ್ ಅವರ ನೇತೃತ್ವದಲ್ಲಿ ಖಂಡಿತವಾಗಿ ಏನು ಮೇಡಮ್ ಅವರು 50,000 ಲೀಡ್ ಅಲ್ಲಿ ಗೆದ್ರು, ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಈಗಾಗಲೇ ಮೇಡಮ್ ಅವರು ಮೀಟಿಂಗ್ ಕರೆದು ಹೇಳ್ಬಿಟ್ಟಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ಗೂ ನಮ್ಮ ಸೀಟ್ಗೂ ಗಲಾಟೆಗಳು ಸಾವಿರಾರು ನಡೆದಿರ್ಬೋದು, ಆದರೂ ಕೂಡ ನಮಗೆ ಪಕ್ಷ ಮುಖ್ಯ ಅಂತ ಈಗಾಗಲೇ ಎಲ್ಲ ಮಾಧ್ಯಮಗಳಿಗೂ ಹೇಳಿದ್ದಾರೆ. ಅದೇ ರೀತಿ ನಮಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಯಾವ ಕಾನ್ಸ್ಟಿಟ್ಯೂನ್ಸಿ ಏನಾದರೂ ಆಗಲಿ ಪರವಾಗಿಲ್ಲ, ನಮ್ಮದ್ರಲ್ಲಿ ನನಗೇನು ಲೀಡ್ ಬಂತು ಅದಕ್ಕಿಂತ 100 ವೋಟ್ ಜಾಸ್ತಿ ಲೀಡ್ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಮ್ಮ ನಾಯಕರೆಲ್ಲರೂ ಈಗಾಗಲೇ ಕೂತು ಮಾತಾಡಿದ್ದೀವಿ.